After exams, everybody asks us only one question: How much did you score? What is your percentage? They ask us a hundred such questions. I always give only one answer. C B T exam books. ಲೋಕಸಭಾ ಚುನಾವಣೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ಸಿದ್ಧವಾಗಿದ್ದು ಪಕ್ಷದ ಬೃಹತ್ ಸಮಾವೇಶ ನಡೆಸಿ ಘೋಷಣೆ ಮಾಡ್ತೀನಿ ಅಂತ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಹಾಗೂ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಪಂಪ ಹನುಮಾ ಮಾಲೆ ಧರಿಸಿ ಮಾತನಾಡಿದ ಜನಾರ್ದನ್ ರೆಡ್ಡಿ ಲೋಕಸಭಾ ಚುನಾವಣೆಗೆ ನಾನಾಗಲಿ ನನ್ನ ಕುಟುಂಬದವರಾಗಲಿ ಸ್ಪರ್ಧೆ ಮಾಡೋದಿಲ್ಲ ಹೊಸ ಅಭ್ಯರ್ಥಿಗಳು ಈಗಲೇ ರೆಡಿಯಾಗಿದ್ದಾರೆ ಅವರ ಹೆಸರುಗಳನ್ನು ಕೊಪ್ಪಳದ ಸಮಾವೇಶದಲ್ಲಿ ಘೋಷಣೆ ಮಾಡ್ತೀವಿ ಎಂದು ಹೇಳಿದರು ಲೋಕಸಭಾ ಚುನಾವಣೆ ಹಿನ್ನೆಲೆ ಜನವರಿ ಹನ್ನೊಂದರಂದು ಕೊಪ್ಪಳದಲ್ಲಿ ಆರು ಜಿಲ್ಲೆಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾಲ್ಕರಿಂದ ಆರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಭ್ಯರ್ಥಿಗಳನ್ನು ಹಾಕ್ತೀವಿ ಅವರನ್ನು ಗೆಲ್ಲಿಸಲು ಹಗರು ಕೆಲಸ ಮಾಡ್ತೀವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಈಗ ಕೆ ಆರ್ ತನ್ನ ಇತಿಮಿತಿಗಳಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುತ್ತೆ ಅಂತ ಹೇಳೋರೆ ಗುಡ್ ಮೂವ್ ಸುಮ್ಮನೆ ಟೈಮ್ ಪಾಸಿಗೆ ಪಾರ್ಟಿ ಕಟ್ಬಿಟ್ಟು ಹಿಂದೆ ಸರ್ದವರಲ್ಲ ಜನಾರ್ದನ್ ರೆಡ್ಡಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಟಕ್ಕರ್ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಕೆ ಆರ್ ಪಿ ಅನ್ನೋ ಪಕ್ಷವನ್ನು ಸ್ಥಾಪಿಸಿದ್ರು ಒಂದಷ್ಟು ಭಾಗದಲ್ಲಿ ಸ್ಪರ್ಧಿಸಿದ್ರು ತಾವು ಗೆದ್ಕೊಂಡ್ರು ತಾವು ಗೆದ್ದಿಲ್ಲ ಅಂದಿದ್ರೆ ಏನೂ ಮಾಡಲಿಲ್ಲ ರೆಡ್ಡಿ ಅನ್ಬೋದಿತ್ತು ಜನಾರ್ದನ್ ರೆಡ್ಡಿ ಸುಮಾರು ಹನ್ನೆರಡು ವರ್ಷಗಳ ಬಳಿಕ ವಿಧಾನಸೌಧಕ್ಕೆ ಎಂಟ್ರಿಯನ್ನು ಕೊಟ್ಟರು ಆದರೆ ಇಲ್ಲಿವರೆಗೂ ತೋರಿಸಿದ್ದು ಟ್ರೈಲರು ರಿಯಲ್ ಪಿಚ್ಚರ್ ಲೋಕಸಭೆಗೆ ತೋರಿಸ್ತೀನಿ ಅಂತ ಹೊಂಟವ್ರೆ ಜನ್ವರಿ ಹನ್ನೊಂದನೇ ತಾರೀಕು ಸುಮಾರು ಆರು ಜಿಲ್ಲೆಗಳ ಜನರನ್ನು ಸೇರಿಸಿ ಪಕ್ಷದವ್ರನ್ನ ಸೇರಿಸಿ ಬೃಹತ್ ಸಮಾವೇಶ ಮಾಡ್ತೀವಿ ಅಂತ ಹೀಗಾಗಿ ಜನಾರ್ದನ್ ರೆಡ್ಡಿಯವರನ್ನು ಹಗುರವಾಗಿ ಪರಿಗಣಿಸೋಕೆ ಸಾಧ್ಯವಿಲ್ಲ ತೋರಿಸಲುಬೋದು ರಿಯಲ್ ಪಿಕ್ಚರು ಈ ಬಾರಿ ಏನಾದರೂ ಲೋಕಸಭಾ ಚುನಾವಣೆಯ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕೆ ಆರ್ ಪಿ ಪಿ ಸಿಂಗಲ್ ರಿಸಲ್ಟ್ ಮಾಡಿಬಿಟ್ರು ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ದಾಖಲೆ ಏನಂತಾರೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ರಿಸಲ್ಟ್ ಆದರೂ ಅಚ್ಚರಿ ಪಡಬೇಕಾಗಲ್ಲ ಏನು ತಮಾಷೆ ವಿಚಾರನ ಇನ್ನೊಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಇರುವಂಥ ಪ್ರಭಾವ ಇವೆಲ್ಲದರ ನಡುವೆ ರಿಸಲ್ಟ್ ಮಾಡೋ ಸುಲಭದ ವಿಚಾರ ಅಲ್ಲ ಸುಮಲರತ ಅವರ ಗೆಲುವು ಅದೇ ಕಾರಣಕ್ಕೆ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ ಇಡೀ ಸರ್ಕಾರ ನಿಂತ್ಕೊಂಡಿತ್ತು ಅವ್ರ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಅವ್ರ ಪರವಾಗಿ ಸ್ವಾಭಿಮಾನಿಗೆ ಸುಮಲತ ಗೆದ್ದು ರಿಸಲ್ಟ್ ತೋರಿಸಿದ್ರು ಯಾವತ್ತಿಗೂ ಮರೆಯೋ ರಿಸಲ್ಟ್ ಅಲ್ಲ ಅದು ಈಗ ಕೆ ಆರ್ ಪಿ ಪಿ ರಿಸಲ್ಟ್ ಮಾಡೋರು ಕೂಡ ಅಂಥ ಒಂದು ಸಾಧನೆ ಆಗೋಗುತ್ತೆ